ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಾ ಇದ್ದಂತ ವಾಲ್ಮೀಕಿ ಜಯಂತಿಗೆ ವರುಣ ಬ್ರೇಕ್ ನೀಡಿದ್ದಾನೆ. ಮಳೆಯಿಂದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತ ಜನರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಮಳೆಯಿಂದ ಆಶ್ರಯವನ್ನ ಪಡೆದಿದ್ದವರು ಕುರ್ಚಿ ಹಾಗೂ ಬ್ಯಾನರ್ಗಳ ಮೊರೆಯನ್ನ ಹೋಗಿದ್ದಾರೆ. ಏಕಾಏಕಿ ವರುಣ ಆರ್ಭಟಿಸಿದ್ದಾನೆ. ನಾಯಕರ ಭಾವಚಿತ್ರ ಇರುವಂತಹ ಕಟೌಟ್ಗಳನ್ನು ಕೂಡ ಲೆಕ್ಕಿಸದೆ ಜನರು ಅಲ್ಲಿದ್ದಂತ ಕಟೌಟ್ಗಳನ್ನ ತಲೆಯ ಮೇಲೆ ಇಟ್ಕೊಂಡು ಮಳೆಯಿಂದ ಪಾರಾಗೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಎಷ್ಟೋ ಹಣ ಖರ್ಚು ಮಾಡಿ ಕಾರ್ಯಕ್ರಮವನ್ನ ಮಾಡಿದ್ರು ಅಲ್ಲಿಗೆ ಆಗಮಿಸಿದ್ದ ಜನರಿಗೆ ಸರಿಯಾಗಿ ಆ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡಬಹುದಾಗಿದೆ, ಆಸನದ ವ್ಯವಸ್ಥೆಯನ್ನೆಲ್ಲ ಮಾಡಲಾಗಿತ್ತು. ಆದ್ರೆ ಏಕಾಏಕಿ ವರುಣ ಆವರಿಸಿದ ಪರಿಣಾಮವಾಗಿ ಅಲ್ಲಿದ್ದಂತ ನಾಯಕರ ಫ್ಲಕ್ಸ್ಗಳೇನಿದೆ, ಕಟೌಟ್ಗಳೇನಿದೆ, ಅದನ್ನೇ ತಲೆಯ ಮೇಲೆ ಹೊತ್ತು ಆಶ್ರಯವನ್ನ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೆಲವರು ಕುರ್ಚಿಯನ್ನ ತಲೆಯ ಮೇಲೆ ಅಡ್ಡವಾಗಿ ಮಳೆಗೆ ಅಡ್ಡವಾಗಿ ಹಿಡ್ಕೊಳ್ತಾ ಆ ಪಕ್ಕದಲ್ಲಿ ನಿಂತಿರೋದನ್ನ ಕೂಡ ನಾವೀಗ ನೋಡಬಹುದಾಗಿದೆ. ಅಲ್ಲಿನ ನಾಯಕರ ಚಿತ್ರ ಅನ್ನೋದನ್ನು ಕೂಡ ನೋಡ್ಲಾರದೆ ಇದೀಗ ಕಟೌಟ್ಗಳನ್ನು ಕೂಡ ಹಿಡಿದು ಆಶ್ರಯವನ್ನ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಸರ್ ಸ್ವಲ್ಪ ಸೈಡ್ಗೆ ಸರ್ ಸ್ವಲ್ಪ ಸೈಡ್ ಬನ್ನಿ.